SLV News. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಲಿಂಗಸ್ಕೂರು ಹರಿ ಅಡ್ಮಿಷನ್ ಸ್ಟಾರ್ಟೆಡ್ ಸಂ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಬೈಪಾಸ್ ರೋ ಪ್ಲೀಸ್ ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ ಲಿಂಗಸ್ಕೂರು ಮತ್ತು ಕುಷ್ಟಗಿ ನಗರಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಲು ಅತಿ ಕಡಿಮೆ ಬೆಲೆಯಲ್ಲಿ ಪ್ಲಾಟ್ಗಳನ್ನು ಖರೀದಿಸಲು ಸಂಪರ್ಕಿಸಿ ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ नमस्कार एसएलवी न्यूज के स्वागत नानु सुदीप मोदलिगे मुख्यांशगळु कसबा लिंगस्कूरिनल्ली सततवागी सुरिद मळेगे मनेय गोडे बिद्दु 30 कुरिगळु सावु हळ्ळदल्ली कोच्चिहोद चन्नबसव कुटुंबक्के कांग्रेस निंद 50,000 परिहार मत्तु मुंदुवरेद वरुणन आर्भट मनेगळिगे नीरु जनजीवन अस्तव्यस्त वार्तेगळ विवर ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಗೋಡೆ ಬಿದ್ದು 30 ಕುರಿಗಳು ಸಾವನ್ನಪ್ಪಿರುವ ಘಟನೆ ಲಿಂಗಸ್ಕೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಸಬಾ ಲಿಂಗಸ್ಕೂರು ಗ್ರಾಮದಲ್ಲಿ ಗುರುವಾರ ನಡೆದಿದೆ ಕಸಬಾ ಲಿಂಗಸ್ಕೂರು ಗ್ರಾಮದ ಕುಪ್ಪಣ್ಣ ಬೀರಪ್ಪ ದಂಡಿನ್ ಎಂಬುವರ ಮನೆಯ ಗೋಡೆ ಉರುಳಿ ಬಿದ್ದಿದ್ದು ಪಕ್ಕದಲ್ಲಿ ಕುರಿಯ ಹಟ್ಟಿಯ ಮೇಲೆ ಬಿದ್ದಿದ್ದು ಇವರಿಗೆ ಸೇರಿದ 30 ಕುರಿಗಳು ಮೃತಪಟ್ಟಿವೆ ಸ್ಥಳಕ್ಕೆ ಪಶುಸಂಗೋಪನಾ ಸಹಾಯಕ ನಿರ್ದೇಶಕ ಡಾಕ್ಟರ್ ರಾಜಪ್ಪ ಕಂದಾಯ ನಿರ್ದೇಶಕ ರಾಮಕೃಷ್ಣ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಸಿಗಬೇಕಾದ ಪರಿಹಾರಗಳನ್ನು ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ್ದಾರೆ ಕಳೆದ ಭಾನುವಾರ ಮಸ್ಕಿಯ ಹೆರೆಹಳ್ಳದ ನೀರಿನಲ್ಲಿ ಪ್ರವಾಹಕ್ಕೆ ಸಿಕ್ಕು ರಕ್ಷಣೆ ಮಾಡುವಾಗ ಹಗ್ಗ ಹರಿದು ನೀರಿನಲ್ಲಿ ಕೊಚ್ಚಿಹೋದ ಚನ್ನಬಸವ ಮಡಿವಾಳ್ರವರ ಕುಟುಂಬಕ್ಕೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ 50,000 ರೂಪಾಯಿಗಳ ಪರಿಹಾರವನ್ನು ನೀಡಲಾಯಿತು ಚನ್ನಬಸವ ಅವರ ಮನೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರು ಅವರ ಪತ್ನಿ ಮತ್ತು ಕುಟುಂಬದ ವರ್ಗದವರಿಗೆ ಸಾಂತ್ವನ ಹೇಳಿ ಕಾಂಗ್ರೆಸ್ ತಮ್ಮ ಬೆಂಬಲಕ್ಕೆ ಇರುತ್ತದೆ ಎಂದು ಧೈರ್ಯ ತುಂಬಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಸ್ಕಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ರವರು ಹಳ್ಳದ ನಡುಗಡ್ಡೆಯಲ್ಲಿ ಸಿರಿಗಿದ ಚನ್ನಬಸವ ಅವರನ್ನು ರಕ್ಷಿಸಲು ತಾಲೂಕು ಆಡಳಿತ ವಿಫಲವಾಗಿದೆ ಸರ್ಕಾರದಿಂದ ಚನ್ನಬಸವ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಿಮ್ಮಯ್ಯ ನಾಯಕ್ ರಾಘವೇಂದ್ರ ನಾಯಕ್ ಮಲ್ಲಿಕಾರ್ಜುನ್ ಶೇಖರ್ ಗೌಡ ಬಳಗನೂರು ಹನುಮಂತಪ್ಪ ಬಸನಗೌಡ ಸೇರಿದಂತೆ ಅನೇಕರು ಇದ್ದರು ಮಳೆರಾಯನ ಆರ್ಭಟ ಮತ್ತೆ ಮುಂದುವರೆದಿದೆ ಲಿಂಗಸ್ಕೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಮನೆಗಳಲ್ಲಿ ನೀರು ಹೊಕ್ಕಿ ಸಂಕಷ್ಟ ಎದುರಿಸುವಂತಾಗಿದೆ ಕಳೆದ 4-5 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸರ್ಜಾಪುರ ಗ್ರಾಮದ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಯ ನೀರು ರಸ್ತೆಯಲ್ಲೇ ನಿಂತಿದ್ದಲ್ಲದೆ ಅಕ್ಕಪಕ್ಕದ ಮನೆಗಳಲ್ಲಿ ಮಳೆಯ ನೀರು ಹೊಕ್ಕು ಅಲ್ಲಿನ ನಿವಾಸಿಗಳನ್ನು ಪಚಿತಿಗೆ ಸಿಲುಕಿಸಿದೆ ರಸ್ತೆಯಲ್ಲಿ ನೀರು ನಿಂತು ಅದರಲ್ಲಿ ಸಂಚಾರ ಮಾಡುವಂತಾಗಿದೆ ಚರಂಡಿ ನಿರ್ಮಾಣ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ನಿರ್ಲಕ್ಷ್ಯ ಮಾಡಿದ್ದರಿಂದ ಈಗ ತೊಂದರೆ ಅನುಭವಿಸುವಂತಾಗಿದೆ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ
ವಾರ್ತೆಗಳ ವಿವರ. ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಶಿಲ್ ನಮೋಶಿ ಅವರ ಪರ ಲಿಂಗಸ್ಕೂರು ಮಾಜಿ ಶಾಸಕ ಮಾನಪ್ಪ ವಜ್ಜಲ್ರವರು ಪ್ರಚಾರ ನಡೆಸಿದರು. ಗುರುವಾರ ಲಿಂಗಸ್ಕೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಸಿಬಿ ವಿದ್ಯಾಲಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ರವರು ಭೇಟಿ ನೀಡಿ ಬಿಜೆಪಿ ಅಭ್ಯರ್ಥಿ ಶಶಿಲ್ ನಮೋಶಿ ಅವರ ಮತಯಾಚನೆ ಮಾಡಿ ಅವರುಗಳನ್ನು ಗೆಲ್ಲಿಸುವಂತೆ ಕಾಲೇಜುಗಳ ಉಪನ್ಯಾಸಕರಿಗೆ ಮನವಿ ಮಾಡಿದರು. ಚುನಾವಣಾ ಕ್ಷೇತ್ರದ ಪ್ರಭಾರಿ ಗಿರಿಮಲನಗೌಡ ಕರಡ್ಕಲ್, ಅಪ್ಪಯ್ಯ ವಕೀಲ, ಪಕ್ಷದ ಅಧ್ಯಕ್ಷ ವಿರುನ್ಗೌಡ ಲೆಕ್ಕಿಹಾಳ್, ಮುಖಂಡರಾದ ಡಾಕ್ಟರ್ ಶಿವಬಸಪ್ಪ ಹೆರೂರು, ವೆಂಕನಗೌಡ ಐದ್ನಾಳ್, ಕೆ ಶಿವಪ್ರಕಾಶ್, ಮುದುಕಪ್ಪ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಬಹಳಷ್ಟು ಪ್ರಕರಣಗಳು ಕಾನೂನುವಿನ ತಿಳುವಳಿಕೆ ಇಲ್ಲದೆ ಅಚಾತುರ್ಯವಾಗಿ ನಡೆದು ಹೋಗುತ್ತವೆ. ಜನಸಾಮಾನ್ಯರಿಗೆ ಕಾನೂನುವಿನ ಅರಿವು ಮೂಡಿಸುವ ಮೂಲಕ ಪ್ರಕರಣಗಳು ಕಡಿಮೆಗೊಳ್ಳಲು ಸಾಧ್ಯವಾಗುತ್ತವೆ ಎಂದು ಶಿಡ್ಲಘಟ್ಟ ಜೆಎಂಎ ಸಿವಿಲ್ ನ್ಯಾಯಾಧೀಶರು ಮಂಜುನಾಥ್ ಡಿಆರ್ ಅವರು ಹೇಳಿದರು. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿರುವ ನ್ಯಾಯಾಲಯದ ಸಂಕೀರ್ಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಇವರ ಸಹಯೋಗದೊಂದಿಗೆ ಅರೆಕಾಲಿಕ ಕಾನೂನು ಸ್ವಯಂ ಸೇವೆಗೆ ಒಂದು ದಿನದ ತರಬೇತಿಯನ್ನು ಕಾರ್ಯಾಗಾರದಲ್ಲಿ ಉದ್ಘಾಟನೆ ನಡೆಸಿ ಮಾತನಾಡಿದರು. ಸಂವಿಧಾನದಲ್ಲಿ ನಾಗರಿಕರು ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ಪಾಲಿಸಬೇಕು. ಪ್ರತಿಯೊಬ್ಬರೂ ಎಲ್ಲಿ ಬೇಕೆಂದರಲ್ಲಿ ವಾಸ ಮಾಡುವುದಕ್ಕೆ ಹಕ್ಕು ಸಂವಿಧಾನ ನೀಡಿದೆ. ಆದರೆ ಕೆಲವೊಂದು ನಿರ್ಬಂಧನೆಗಳನ್ನು ಸಹ ವಿಧಿಸಲಾಗಿದೆ. ಅರೆಕಾಲಿಕ ಸ್ವಯಂ ಸೇವಕರು ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ನೀಡುವ ಕಾನೂನಿನ ಮಾಹಿತಿಗಳನ್ನು ಅರಿತು ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ವಕೀಲರ ಸಂಘದ ಗೌರವ ಅಧ್ಯಕ್ಷ ಎಂ ಪಾಪರೆಡ್ಡಿ ಮಾತನಾಡಿ, ಬಡತನದಿಂದ ಕೆಳರೇಖೆಯಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡುವ ಜವಾಬ್ದಾರಿ ಅರೆಕಾಲಿಕ ಸ್ವಯಂ ಸೇವಕರ ಮೇಲೆ ಹೆಚ್ಚಾಗಿದೆ. 1989ರಲ್ಲಿ ಸಮಾಜದ ಕೆಳವರ್ಗದ ಜನರಿಗೆ ಶೋಷಣೆಗೆ ಒಳಗಾದ ಸಂದರ್ಭದಲ್ಲಿ ಅಲ್ಟ್ರಾಸಿಟಿ ಕಾಯ್ದೆ ಜಾರಿಗೆ ತಂದು ಅವರಿಗೆ ರಕ್ಷಣೆಯನ್ನು ನೀಡಿದರು. ಒಳ್ಳೆಯ ದೃಷ್ಟಿಯಿಂದ ಜಾರಿಗೆ ತಂದ ಕಾನೂನುಗಳು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾನೂನುಗಳು ದುರುಪಯೋಗವಾಗುತ್ತಿದೆ ಎಂದು ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ ಎಂದರು. ಇದ್ರ ಬಗ್ಗೆ ಹೇಳ್ತಾರೆ ನಿಮಗೆ, ಮತ್ತೆ ಮಹಿಳಾ ಕಾನೂನುಗಳ ಬಗ್ಗೆ ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪ್ರಿವೆನ್ಷನ್, ಅದರಲ್ಲಿ ಆ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಸುಮಾರು ಕೇಸ್ಗಳು ಬರ್ತಾವಲ್ಲ, ಆ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಮನೇಲಿ ಗಂಡ ಹೊಡಿತಾ ಇರ್ತಾನೆ, ಮನೇಲಿ ಅತ್ತೆ ಮತ್ತೆ ಮಾವ ಇವರೆಲ್ಲ ಸೇರಿ ಏನೋ ತೊಂದರೆ ಕೊಡ್ತಾ ಇರ್ತಾರೆ, ಮನೆಗೆ ತಂದು ಸರಿಯಾಗಿ ಏನೂ ಹಾಕಲ್ಲ ಅವನು. ಈ ಥರ ಸಮಸ್ಯೆಗಳಿರ್ತವೆ. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಸ್ಟೇಷನ್ಗೆ ಹೋಗ್ಬೋದು, ಇಲ್ಲ ಸಿ ಡಿ ಪಿ ಆಫೀಸಿಗೆ ಹೋಗ್ಬೋದು, ಇಲ್ಲ ನೇರವಾಗಿ ಕೋರ್ಟಿಗೆ ಬರ್ಬೋದು. ನೀವು ಕೋರ್ಟಿಗೆ ಬಂದು ನೀನು ಅರ್ಜಿನೇ ಹಾಕ್ಬೇಕು ಅಂತ ಏನಿಲ್ಲ, ಸಿ ಡಿ ಪಿ ಆಫೀಸಲ್ಲಿ ನೀವು ಅರ್ಜಿ ಕೊಟ್ಟರೆ ಅವರೇ ಎಲ್ಲ ನೋಡಿ ಒಂದು ರಿಪೋರ್ಟ್ ಹಾಕ್ತಾರೆ ನನಗೆ ಕೋರ್ಟಿಗೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಆ್ಯಕ್ಷನ್ ತೊಗೋಬೋದು. ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ತುಂಬ ಸ್ಟ್ರಾಂಗ್ ಇದೆ ಕಾನೂನು, ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಇದೆ. ಆ ಕಾನೂನಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಅತಿ ಹೆಚ್ಚಿನ ಪವರ್ ಕೊಟ್ಟಿದ್ದಾರೆ. ಇನ್ನು ಆಡಳಿತ ಪ್ರೊಟೆಕ್ಟ್ ದಿ ಡೊಮೆಸ್ಟಿಕ್ ವೈಲೆನ್ಸ್ ಮಾಡೋದನ್ನು ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದ ಆ ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಅದನ್ನು ಕಾನೂನು ಮಾಡಿದ್ದಾರೆ. ಈ ಕಾನೂನು ಬಗ್ಗೆ ಮೇಡಮ್ ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿ ತಿಳ್ಕೊಡಿ ಆ ಕಾನೂನು. ಕಾರ್ಯಾಗಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯದರ್ಶಿ ಗೌರವಾನ್ವಿತ ಶ್ರೀ ಹಿರಿಯ, ಶ್ರೇಣಿ ನ್ಯಾಯಾಧೀಶರಾದ ಎಚ್ ದೇವರಾಜ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸಬಾ ಲಿಂಗಸ್ಕೂರಿನಲ್ಲಿ ಸತತವಾಗಿ ಸುರಿದ ಮಳೆಗೆ ಮನೆಯ ಗೋಡೆ ಬಿದ್ದು 30 ಕುರಿಗಳು ಸಾವು. ಹಳ್ಳದಲ್ಲಿ ಕೊಚ್ಚಿ ಹೋದ ಚನ್ನಬಸವ ಕುಟುಂಬಕ್ಕೆ ಕಾಂಗ್ರೆಸ್ನಿಂದ 50,000 ಪರಿಹಾರ. ಮತ್ತು ಮುಂದುವರೆದ ವರುಣನ ಆರ್ಭಟ, ಮನೆಗಳಿಗೆ ನೀರು, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.